ಅಪ್ಪು ಕಳೆದುಕೊಂಡು ಶಿವಣ್ಣ ತುಂಬಾನೇ ನೊಂದು ಹೋಗಿದ್ದಾರೆ ಅಪ್ಪು ನಿಧನದ ನಂತರ ಲೆಕ್ಕವಿಲ್ಲದಷ್ಟು ಸಂದರ್ಶನದಲ್ಲಿ ಶಿವಣ್ಣ ಭಾಗವಹಿಸಿದ್ದಾರೆ ಎಷ್ಟೋ ಕಾರ್ಯಕ್ರಮದಲ್ಲಿ ರಿಯಾಲಿಟಿ ಶೋನಲ್ಲಿ ಅತಿಥಿಯಾಗಿ ಭಾಗವಹಿಸಿದ್ದಾರೆ ಪ್ರತಿ ಕಾರ್ಯಕ್ರಮದಲ್ಲೂ ಶಿವಣ್ಣ ಕಣ್ಣೀರು ಹಾಕ್ತಾ ಇದ್ದಾರೆ ಕೆಲವು ಕಾರ್ಯಕ್ರಮಗಳು ಅಪ್ಪು ಹೆಸರಿನಲ್ಲಿ ನಡೆಯೋದ್ರಿಂದ ಭಾಗವಹಿಸದೇ ಬೇರೆ ವಿಧಿಯೂ ಇರುವುದಿಲ್ಲ ಈಗಾಗಲೇ ಸಹೋದರನ ಅಗಲಿಕೆಯಿಂದ ಶಿವಣ್ಣ ಬಹಳನೇ ಕುಗ್ಗಿದಂತೆ ಕಾಣಿಸುತ್ತಿದ್ದಾರೆ ಇನ್ನು ಶಿವಣ್ಣ ಅವರನ್ನ ಕಾರ್ಯಕ್ರಮಕ್ಕೆ ಕರೆಸಿ ಪ್ರತಿ ಕಾರ್ಯಕ್ರಮದಲ್ಲೂ ಪುನೀತ್ಗೆ ಸಂಬಂಧಿಸಿದ ಪ್ರಶ್ನೆಗಳನ್ನೇ ಪದೇ ಪದೇ ಕೇಳಲಾಗ್ತದೆ ಅಪ್ಪು ಜೊತೆಗಿನ ನಿಮ್ಮ ಅನುಭವವನ್ನ ಹಂಚಿಕೊಳ್ಳಿ ಜೇಮ್ಸ್ ಚಿತ್ರದಲ್ಲಿ ಪುನೀತ್ ಎಂಟ್ರಿ ಆದಾಗ ನಿಮಗೆ ಏನ್ ಅಪ್ಪು ಇಲ್ಲ ಅಂತ ನೆನೆದಾಗ ನಿಮಗೆ ಯಾವ ರೀತಿ ಫೀಲ್ ಆಗುತ್ತೆ ಪುನೀತ್ ಅವರ ಸಾಮಾಜಿಕ ಕೆಲಸದ ಬಗ್ಗೆ ನಿಮಗೆ ತಿಳಿದಿದ್ದೆ ಈ ರೀತಿ ಪ್ರಶ್ನೆಗಳನ್ನ ಶಿವಣ್ಣ ಅವರಲ್ಲಿ ಪದೇ ಪದೇ ಕೇಳಲಾಗ್ತದ ನೂರಾರು ಬಾರಿ ಈ ಪ್ರಶ್ನೆಗಳಿಗೆ ಶಿವಣ್ಣ ಉತ್ತರಿಸಿದ್ದಾರೆ ಅತ್ತಿದ್ದಾರೆ ಆದರೂ ಮತ್ತದೇ ಪ್ರಶ್ನೆಗಳು ಶಿವಣ್ಣನನ್ನ ಅಳಿಸಿ ಅದನ್ನ ರೆಕಾರ್ಡ್ ಮಾಡಿ ಭಾವುಕ ಹಿನ್ನೆಲೆ ಸಂಗೀತದೊಂದಿಗೆ ಪ್ರದರ್ಶಿಸಿ ವ್ಯೂಸ್ ಮತ್ತು ಟಿಆರ್ಪಿ ಹೆಚ್ಚಿಸಿಕೊಳ್ಳುವ ಪ್ಲಾನ್ ತರ ಇದು ಕಾಣ್ತಾ ಇದೆ ಇದೆಲ್ಲವನ್ನ ಗಮನಿಸಿದ ದೊಡ್ ಅಭಿಮಾನಿಗಳು ಅಪ್ಪು ಹೆಸರಿನಲ್ಲಿ ಕಾರ್ಯಕ್ರಮ ಮಾಡಿ ಇಲ್ಲಸಲ್ಲದ ಪ್ರಶ್ನೆ ಕೇಳಿ ಶಿವಣ್ಣ ಅವರಿಗೆ ಅವಮಾನ ಮಾಡಬೇಡಿ ಎಂದು ಮಾಧ್ಯಮಗಳ ವಿರುದ್ಧ ಗರಂ ಆಗಿದ್ದಾರೆ ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ